ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಇವತ್ತಿನ ವಿಡಿಯೋದಲ್ಲಿ ಮಶ್ರೂಮಿಂದ ಒಂದು ಗ್ರೇವಿ ಮಾಡ್ಕೊಳ್ಳೋಣ. ಇದು ಚಪಾತಿ, ಪೂರಿಗೆ, ಅನ್ನದ ಜೊತೆಗೆ ತುಂಬಾ ಸೂಪರಾಗಿರುತ್ತೆ. ಹೋಟ್ಲಲ್ಲಿ ಯಾವ ರೀತಿ ಸಿಗುತ್ತೆ ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಹೆಲ್ತಿಯಾಗಿ. ಸೊ ಬನ್ನಿ, ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲನೇದಾಗಿ ನಾನು ಸ್ಟೌವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ 2 ಚಮಚದಷ್ಟು ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಬದಲು ನೀವು ಬೆಣ್ಣೆ ಆದರೂ ಹಾಕ್ಕೋಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಬರೀ ಎಣ್ಣೆಯಲ್ಲೇ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದು ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಭಾಗ ಅಷ್ಟು ಫ್ರೈ ಆಗಿದೆ. ಇನ್ನೂ ಸ್ವಲ್ಪ ಫ್ರೈ ಆಗೋಷ್ಟು ಅದಕ್ಕೆ ನಾನು ಇಲ್ಲಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ಇಲ್ಲಿ ನಾನು ಗ್ರೇವಿಗೋಸ್ಕರ ಒಂದು ಈರುಳ್ಳಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಶುಂಠಿ 1/4 ಇಂಚ್ ಆಗೋಷ್ಟು, ಚಕ್ಕೆ 1 ಇಂಚು, ಲವಂಗ 4 ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬೆಳ್ಳುಳ್ಳಿ ನಾನು 1/2 ಗಡ್ಡೆ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆ 1-2 ಬಾದಾಮಿ ನೆನೆಸಿಟ್ಕೊಂಡಿದ್ದೀನಿ, 4 ಗೋಡಂಬಿ, 1 ಏಲಕ್ಕಿ. ಇದು ಹಾಕಿದ್ರೇ ಗ್ರೇವಿ ಅನ್ನೋದು ನಮಗೆ ಒಳ್ಳೆ ರುಚಿ ಕೊಡುತ್ತೆ. ಈಗ ಒಂದು ಮಿಕ್ಸಿ ಜಾರಿಗೆ ನಾನು ನೆನೆಸಿಟ್ಟಿದ್ನಲ್ಲ, ನೀರು ಸಮೇತ ಹಾಕ್ಕೋತಾ ಇದ್ದೀನಿ. ಹಾಗೆ ನಾನು ಏನೆಲ್ಲ ತೊಗೊಂಡಿದ್ದೀನಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಇದನ್ನೆಲ್ಲ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಹಾಗೆ ಇದಕ್ಕೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲರಿಗೋಸ್ಕರ ಹಾಕ್ಕೊಂಡಿದ್ದೀನಿ, ಬೇಡಂದರೆ ಸ್ಕಿಪ್ ಮಾಡ್ಬೋದು ನೀವು. ಈಗ ಈರುಳ್ಳಿ ಕೂಡ ಫ್ರೈ ಆಗಿದೆ. ಈಗ ರುಬ್ಬಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು 3 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಬೆಣ್ಣೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಬೇಗನೆ ತಳ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಇದು ಕೈ ಆಡಿಸ್ತಾನೆ ಇರಬೇಕು. ಹಸಿ ವಾಸನೆ ಹೋಗ್ಬಿಟ್ರೆ ನಮಗೆ ಗ್ರೇವಿ ಅನ್ನೋದು ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ, ಇದಕ್ಕೆ ನಾನು 1/4 ಚಮಚದಷ್ಟು ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಅಚ್ಚಕಾರದ ಪುಡಿ 1/4 ಚಮಚದಷ್ಟು ಹಾಕೋತಾ ಇದ್ದೀನಿ. ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೂ ಸ್ವಲ್ಪ ಹಾಕೋದು. ಹಾಗೆ ಇಲ್ಲಿ ಚಿಕನ್ ಮಸಾಲ ಪುಡಿ 1/4 ಚಮಚ, ಇದೇ ಜಾಗದಲ್ಲಿ ಗರಂ ಮಸಾಲ ಪುಡಿ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಚಿಕನ್ ಮಸಾಲ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 1/4 ಚಮಚದಷ್ಟು ಧನಿಯಾ ಪುಡಿ. ಈಗ ಇದನ್ನೆಲ್ಲ ಹಾಕ್ಕೊಂಡು ಮತ್ತು ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ, ಅಷ್ಟುವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಾನು ಕಸೂರಿ ಮೇಥಿ 1/4 ಚಮಚದಷ್ಟು ಹಾಕ್ಕೊಂಡು ಕೈಯಲ್ಲಿ ಈ ಥರ ಚೆನ್ನಾಗೆ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಗಟ್ಟಿಯಾಗಿದೆ ಗ್ರೇವಿ ಅನ್ನೋದು. ಈಗ ಈ ಟೈಮಲ್ಲಿ ನಾನು ಬಟಾಣಿನ, ಒಣಗಿರೋ ಬಟಾಣಿ 3 ವಿಸಿಲ್ಗೆ ಕೂಗಿಸ್ಕೊಂಡಿದ್ದೀನಿ. ಹಸಿ ಬಟಾಣಿ ಆದರೆ ನೀವು ಡೈರೆಕ್ಟಾಗೇ ಹಾಕ್ಬೋದು. ಇಲ್ಲಿ ನಾನು ಒಣಗಿರೋ ಬಟಾಣಿನೇ 3 ವಿಸಿಲ್ ಕೂಗಿಸ್ಕೊಂಡು ನೀರು ಸಮೇತ ಹಾಕ್ತಾ ಇದ್ದೀನಿ. ನೀರು ಸಮೇತ ಹಾಕೋದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೀವು ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಈಗ ಒಂದ್ಸತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು 1-2-3 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದ್ಮೇಲೆ ನೋಡಿ, ಈಗ ಗಟ್ಟಿಯಾಗಿ ಗ್ರೇವಿ ಆಗಿದೆ. ನಿಮಗೆ ಇನ್ನೂ ನೀರಾಗಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರು ಹಾಕೋಬೋದು. ನನಗೆ ಇಲ್ಲಿ ಚಪಾತಿಗೆ ಬೇಕು, ಅದಕ್ಕೋಸ್ಕರ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ಪ್ಯಾಕೆಟಷ್ಟು ಮಶ್ರೂಮ್ನ ನೀಟಾಗಿ ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ಬರೀ 1/2 ಭಾಗ ಅಷ್ಟು ಕಟ್ ಮಾಡಿದ್ದೀನಿ, ಯಾಕಂದರೆ ಬೆಂದಮೇಲೆ ಮಶ್ರೂಮ್ ಅನ್ನೋದು ನಮಗೆ ತುಂಬಾ ಸಾಫ್ಟಾಗಿ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ತುಂಬ ಸಣ್ಣಕ್ಕೆ ಕಟ್ ಮಾಡೋಕ್ಕೆ ಹೋಗಬೇಡಿ, ಸಾಕು. ಅದರಲ್ಲಿ 1/2 ಭಾಗ ಮಾಡಿಕೊಂಡ್ರೆ ಸಾಕು. ಮತ್ತು ಮಶ್ರೂಮ್ ಹಾಕ್ಕೊಂಡು ತುಂಬ ಬೇಯಿಸ್ಬೇಕು ಅಂತೇನಿಲ್ಲ, ಬರೀ 2 ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ನಮಗೆ ರುಚಿ ರುಚಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಮಗೆ ಮಶ್ರೂಮ್ ಬಟಾಣಿ ಗ್ರೇವಿ ರೆಡಿಯಾಗಿದೆ. ನೀವು ಇದನ್ನು ಯಾವುದ್ರ ಜೊತೆಲ್ಲಾದರೂ ಸರ್ವ್ ಮಾಡ್ಕೊಬೋದು. ಇಲ್ಲಿ ನಾನು ಚಪಾತಿ ಜೊತೆ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಾದರೆ ಈ ರೆಸಿಪಿ ಇಷ್ಟ ಆಯಿತಾ? ತಡ ಯಾಕೆ ಮಾಡ್ತೀರಾ? ನಾಳೆನೂ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.